पुत्तूरु सवनूरिन विद्यारश्मी विद्यालयदल्लि अटल टिंकरिंग ल्याब अन्नु उद्घाटने माडलागिदे। सवनूरु विद्यारश्मी विद्यालयदल्लि अटल टिंकरिंग ल्याब उद्घाटने हागू सवनूरु के सीताराम राय अवर जन्मदिनद अमृत महोत्सवद नेनपिगागि रचिसल्पट्टंत संस्करणा ग्रंथ अमृतरश्मि बिडुगडे कार्यक्रम शनिवार नडेयलिदे अंत विद्यारश्मि समूह शिक्षण संस्थेगळ संचालक सवनूरु के सीताराम राय अवरु तिळिसिद्दारे। सेप्टेंबर 17 शनिवारदंदु ई कार्यक्रम नडेयलिक्किरुवंतद्दु। मंगळवार पत्रिकागोष्ठियल्लि अवरु मातनाडि सुमारु 12 लक्ष रूपायि ल्याब गागि सरकार नीडिदे। ओट्टु 20 लक्ष रूपायि वेच्चदल्लि निर्माणगोंडंत अटल टिंकरिंग ल्याब उद्घाटनेगोळ्ळलिदे। ई संदर्भदल्लि विद्यारश्मि प्रथम दर्जे कालेजिनल्लि नूतनवागि संस्थेगे सरकारदिंद मंजूरुगोंड बीसीए पदवि आरंभगोंडिदे। ಇದು ಸೀತಾರಾಮ್ ರಾಯ್ ಅವರ ಜನ್ಮದಿನದ ವಿಶೇಷ ಯೋಜನೆಯಾಗಿದೆ ಅಂತ ತಿಳಿಸಿದ್ದಾರೆ। ನಮ್ಮ ಸ್ನೇಹಿತರೆಲ್ಲ ಅದರಲ್ಲಿ ಭಾಗವಹಿಸುವುದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ। ಒಂದು ಮತ್ತೊಂದು ಇಂಪಾರ್ಟೆಂಟ್ ಇದರಟ್ಟಿಗೆ ನಿಮಗೆ ಸೇರಿಸಿಕೊಳ್ಳಬೇಕಾದ ವಿಚಾರ ಅಂದ್ರೆ ಜೂನ್ 9ನೇ ತಾರೀಕು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದಾಗ ನಮ್ಮದೊಂದು ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡೋದು ಅಂತ ಹೇಳುವಂತದ್ದು ಅದು ಅವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಇವತ್ತು ಸಂಪೂರ್ಣಗೊಂಡಿದೆ। ಅದನ್ನು ನೇಮಕ ಮಾಡಿದವರು ಕೂಡ ನಿಮ್ಮ ವಿಜಯವಾಣಿ ಪತ್ರಿಕೆಯ ಹರೀಶ್ ರೈ ಅವರು ನಮ್ಮ ಸಂಪಾದಕರು। ಇವತ್ತು ಒಳ್ಳೆ ಸುದ್ದಿ ಏನಂದ್ರೆ ಅವರು ರಾಷ್ಟ್ರೀಯ ನಿಮ್ಮ ಪರಿಸರ ಮಂಡಳಿಗೆ ಇವತ್ತು ಚುನಾವಣೆಯಲ್ಲಿ ಅದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳೋದು ನನ್ನ ಪೇಪರ್ ನಲ್ಲಿ ಓಡಿ ಸಂತೋಷ ಆಗಿ ನಾಳೆ ಅವರು ಕೂಡ ಈ ಇದರಲ್ಲಿ ಭಾಗವಹಿಸುತ್ತಾರೆ। ಹಾಗೆ ಆ ಒಂದು ಪುಸ್ತಕದ ಬಿಡುಗಡೆಯನ್ನು ಕೂಡ ಅವತ್ತು ಮಾಡ್ತಾ ಇದ್ದೇವೆ। ಮತ್ತೊಂದು ಎರಡನೇ ಮೂರನೇ ವಿಷಯ ಏನು ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ನಮಗೆ ಈಗಾಗಲೇ ಪ್ರಥಮ ದರ್ಜೆ ಕಾಲೇಜು ಇರೋ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಇಷ್ಟರವರೆಗೆ ಇತ್ತು ಈ ವರ್ಷದಿಂದ ನಾವು ಅದರಲ್ಲಿ BCA ಸೆಕ್ಷನ್ ಅನ್ನು ಕೇಳಿಕೊಂಡಾಗ ಮಂಗಳೂರು ಯೂನಿವರ್ಸಿಟಿ ಅವರು ಮತ್ತು ಕರ್ನಾಟಕ ಸರ್ಕಾರ ನಮಗೆ ಅದನ್ನು ಮಂಜೂರಾತಿ ಕೊಡಿಸಿ ಈ ವರ್ಷವೇ ಮಕ್ಕಳನ್ನು ಸೇರಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ದೇವೆ। ಅದನ್ನು ಕೂಡ ನೀವು ಒಂದು ಈ ಸಂದರ್ಭದಲ್ಲಿ ಅದರೊಟ್ಟಿಗೆ ಹೈಲೈಟ್ ಮಾಡಬೇಕು ಅಂತ ಹೇಳುವಂತದ್ದು ಒಂದು ಪುಸ್ತಕ ಬಿಡುಗಡೆ ಮಾಡತಕ್ಕಂತ ನನ್ನ ಹುಟ್ಟುಹಬ್ಬದ ಎರಡು ಮತ್ತೆ ಮುಖ್ಯವಾಗಿ ಅಟಲ್ ಟಿಂಕರ್ ಲ್ಯಾಬ್ನ